ಸಿಟ್ಟಿಗೂ ಒಂದೇ ಇದಕ್ಕೂ ಒಂದೇನೆ. ಅಲ್ಲಿ ವೈಯಾರ ಉಂಟು ಬೇರೆ ಉಂಟು, ಇದು ಬೇರೆ ನನಗೆಲ್ಲ ಪ್ರಸಂಗದಲ್ಲ ಸುಮ್ಮನೆ ನೀವು ಹಾಗೆ ಹೇಳ್ತೇವೆ ಹತ್ತಿರಕ್ಕೆ ಅರುಭತ್ತಕ್ಕೆ ಬಂತೀನಿ ನಿಮ್ಗೆ. ಆದರೂ ಪ್ರಸಂಗ ನೋಡಿ ಉಂಟು. ಯಾವ ಪ್ರಸಂಗದಲ್ಲೂ ಇಲ್ಲ, ನೀವು ಚಪ್ಪೆ ಸಂಕ್ರಾಂತಿ ಇವೊಂದು ಪ್ರಸಂಗ ಏನ್ ಮಾಡೋಣ, ನೀ ಇರುವ ಪ್ರಸಂಗದಲ್ಲಿ ಬಿಟ್ಟರೆ ಮತ್ತೆ ಬೆಂಕಿ ಗುಣ ಏನು ಗೊತ್ತುಂಟ, ಉರಿಯುತ್ತ ಹೋಗುದು ಬೇರೆ, ಉರಿಯುತ್ತ ನಿಲ್ಲೋದು ಬೇರೆ, ಉರಿದು ಹೋಗುದು ಬೇರೆ, ಉರಿದು ಹೋಗುದು ಬೇರೆ. ಇದು ಯಾವ್ದಾಯ್ತು? ಇದು ಉರಿದು ಹೋದ, ಉರಿದು ಹೋದ, ಉರಿದು ಹೋದ. ನಮ್ಮ ಅಂತ ಮದುವೆಯೂ ಅಲ್ಲ, ಅಂತ ಪತ್ತೆತ್ತೀವಲ್ಲ. ಏನ್ ನೀ ಹೆಂಡ್ತಿಯಲ್ಲ 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 ಮೂರ್ ಸರಿ ಹೇಳ್ಬಿಟ್ಟು ಹೋಗ್ಬಿಡೋದಲ್ಲ. ಮೂರನೇ ತಳಹದಿ ಮೇಲೆ ಮದುವೆ ಆಗಿದ್ದಲ್ಲ, ನಾನು ಮದುವೆ ಆಗುವ ಕಾಲಕ್ಕೆ ನೀವು ಒಳ್ಳೆ ಕೆಲಸ ಅಂತ ಹೇಳ್ಕೊಂಡಿದ್ದೆ, ನೀವು ಒಳ್ಳೆ ಪಾಠ ಅಂತ ಹೇಳ್ಕೊಂಡಿದ್ದೆ. ಅಂತ ಹೋಗು ಅಂದ್ರೆ ಬೇಸರ ಆಗ್ಬೋದು. ನಿವರ್ಸ್ ಸಾಹಿತ್ಯ ಬೇಡ ಅಂತ ಹೋಗಿದ್ದೆ. ಬಂಡಪ್ಪ ಈ ಜಂಗಲ್ ಸುಧಾರಿಸೋದಿಲ್ಲ. ನೀನು ಗಂಡು ಜಡ ಹೆಣ್ಣು ಚೇತನ ಬಂದ್ಬಿಟ್ಟು ಅಪ್ಕೊಳ್ಳಿಕ್ಕೆ. ಏನ ಶಕ್ತಿ ಪ್ರದರ್ಶನ ಅಲ್ಲ ಸ್ವಾಮಿ, ನಮ್ಮ ಭಕ್ತಿ ಪ್ರದರ್ಶನ ಆಗ್ಬೇಕು. ಈಶ್ವರ ಪುರಿ ಮಾಡಿ ಸರಿ ನೋ
ಪಾಮರ ಪಾಡೇನು ಯಾವತ್ತು ಪಾಂಡವರು ಮಾಡುವಂತ ಎಲ್ಲ ಕಾರ್ಯಗಳಿಗೂ ದೇವರ ಬೆಂಬಲ ಉಂಟಿರುವಂತ ಭರವಸೆಯಲ್ಲಿ ನಾವು ಮುಂದುವರಿಯಬೇಕು. ಯಾಕೆಂದ್ರೆ ಅಶ್ವಮೇಧ ಮಹಾಕೃತನ ಮಾಡಲಿಕ್ಕೆ ನಾವು ಮನಸ್ಸನ್ನು ಮಾಡ್ತೀವಿ ಅಂತ ಆದ್ರೆ ದೇವತೆಗಳ ಅನುಗ್ರಹ ಉಂಟಾಗಿ ಅರ್ಥ ಅಲ್ವೇ. ಪೂರ್ಣ ಮುಖ್ಯ ಕಾಲಕ್ಕೆ ಹವಿರ್ಪಾಲು ನೀರ್ಪಾಲು ನಾವು ಕೊಡಲೇಬೇಕು, ಕೊಡುವುದೇ ಹೌದು. ಆದ್ರೆ ನೀನೇ ರೀತಿಯಾಗಿ ಮುನಿದು ನಿಂತ ಇದ್ದಾದ್ರೆ ಹೆಚ್ಚು ಮುಂದುವರಿಯುವುದೆಂತು, ನಾವು ನಮ್ಮಂತವ್ರು ಬದುಕುವುದೆಂತು, ನಾವು ಮಾಡುವಂತ ಧರ್ಮ ಕಾರ್ಯಕ್ಕೆ ನಿಮ್ಮ ಬೆಂಬಲವಿಲ್ಲ ಅಂತ ಆದ್ರೆ ಹೇಗಿಲ್ಲ ಅರ್ಥ ಆಗ್ತಿಲ್ಲ ದೇವ್ರಿ. ಸಾಕು ದೇವ್ರಿ, ಹರಿಯ ನಿರೂಪನ ಹೊತ್ತು ಹರಿಯನ್ನ ಮುಂದೆ ಬಿಟ್ಟವರು ನಾವಿದ್ದೇವೆ. ಆದ್ರೆ ಅಂತ ಹರಿಯನ್ನ ಕಾಯಬೇಕು ಅಂತ ಆದ್ರೆ ವಿದ್ಯೇಶ್ವರ ನೀನ್ ಕೃಪೆ ತೋರಲೇಬೇಕು. ಮನೆ ಅಳಿಯನಾಗಿ ನೀನ್ ಕರ್ತವ್ಯ ಮಾಡಿರ್ಬೋದು, ಅದ್ ಭಕ್ತನಾಗಿ ಅರ್ಜುನ ಏನ್ ಅಪರಾಧ ಮಾಡಿದ್ದೇನೆ ಅಂತ ನೀವು ಯಾವುದೇ ರೀತಿಯಾದಂತಹ ಅಪರಾಧಗಳನ್ನೇನು ಮಾಡಲಿಲ್ಲ. ಹಾಗಾಗಿ ಒಲಿದು ಬಂದಿದ್ದೇನೆ. ಅಂದು ಕಾಂಡವಾದ ಕಾಲದಲ್ಲಿ ಹಾಗಿದ್ರೆ ಅಂತಹ ನಿನ್ನ ಹಾಗೆ ನಮ್ ಕರ್ತವ್ಯ ಹೌದು ಅಂತವನಾದಂತಹ ನಿನ್ನ ದ್ವೇಷಿಸುವುದು ಅಥವಾ ನಿನ್ನ ವಿರುದ್ಧವಾಗಿ ಯುದ್ಧ ಮಾಡುವುದು ಅದು ಸರಿಯಲ್ಲ. ಸ್ಥಾನದಲ್ಲಿರುವವರು ತಪ್ಪು ಮಾಡಿದ್ದಾರೆ, ಸ್ಥಾನಕ್ಕೆ ಯೋಗ್ಯತೆ ಸೇರುವುದಕ್ಕೆ ಯೋಗ್ಯತೆ ಎನ್ನುವುದು ಇರುವುದಿಲ್ಲ. ನೋಡು, ನನ್ನದು ಧರ್ಮ ಸಂಕಟ, ಅತ್ತೆಯ ಮಾತಿಗೋಸ್ಕರ ನಾನು ಇಲ್ಲಿವರೆಗಾಗಿ ಬರಬೇಕಾಯ್ತು. ಆದ್ರೆ ನಾನು ಬೆಂಬಲ ಕೊಡುವುದು ಧರ್ಮಕ್ಕೆ, ನೀವು ಧರ್ಮ ಮಾರ್ಗದಲ್ಲೇ ನಡೆಯುತ್ತಿದ್ದವರು. ಹಾಗಾಗಿ ಜಯ ನಿನ್ನ ಪಾಲಿಗೆ. ಜಯ ನನಗೆ ಅಂತ ನೀವೇನು ಹೇಳ್ಬೋದು ದೇವರು? ಅರಿ ನಾಡ ಯಜಮಾನ ಹೇಳ್ಬೇಕು ಬೇಡ, ಅದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಹಾಗಾಗಿ ನಮ್ಮನ್ನ ಕ್ಷಮಿಸಬೇಕು ಅಂತ ಬೇಡಿಕೊಳ್ಳುತ್ತೇನೆ. ಶರಣಾದ ನಾವು ಕಪ್ಪಗಾಣಿಕೆಯನ್ನ ಒಪ್ಪಿಸುತ್ತೇವೆ. ಭರವಸೆ ನೀನು ಸಜ್ಜನ ಸಂಭಾವಿತೆಯನ್ನಾಗಿ, ಯಾಕೆಂದ್ರೆ ನಾವು ಮಾಡುವಂತ ಧರ್ಮ ಕಾರ್ಯಕ್ಕೆ ಹಿಂದೊಮ್ಮೆ ಮಹಿಷ್ಮತಿ ಬೆಂಬಲ ಬಂದಿತ್ತು ಉಂಟು. ರಾಜಸ್ವಂತ ಮಹಾಕಂತರು ಮಾಡುವಂತ ಅದು ಈಗ ಯಾಕೆ ಬೆಂಬಲ ಕೊಡಲಿಲ್ಲ ಅಂದಾಗ ನಮ್ಗೆ ಆಶ್ಚರ್ಯ ಆದ. ಬಹುಶಃ ನಿನ್ನ ಸ್ವಂತ ಬುದ್ಧಿ ಇಷ್ಟನ್ನು ಮಾಡಿದ್ದಲ್ವೇ ಅಲ್ಲ ಅಂತ ಹೇಳಲಿಕ್ಕೆ ಕಷ್ಟವಾದರೂ ಸತ್ಯ. ಸರಿ, ಹಾಗೆ ನೋಡಿ, ಯಾವತ್ತು ಮೂರು ಲೋಕದ ಗಂಡ ನಾನು ಆಗಿ ಆಡುವಂತ ಮಾತು, ಮೊದಲು ಮನೆ ಗಂಡ ಗಟ್ಟಿ ಆಗ್ಬೇಕು ಎಂಬುದು ಸತ್ಯ. ನಮಗೆ ನಡೆಯಲಿಲ್ಲ ಅಲ್ಲ, ಇನ್ನಾದ್ರು ನಡೆಸಬೇಕು ಪ್ರಯತ್ನ. ಆದಿತ್ತಂತೆ ನೀವು ಕೊಡುವಂತ ಕಪಾಣಿಕೆಯನ್ನು ಸ್ವೀಕರಿಸ್ತೇವೆ ಎಂಬಲಿಗರಾಗಿ. ಯಾ
ಸುಮ್ಮನೆ ನೀವು ಹಾಗೆ ಹೇಳ್ತೇವೆ ಅರ್ಬತ್ತಕ್ಕೆ ಬಂತು ನಿಮ್ಗೆ ಆದರೂ ಪ್ರಸಂಗ ನೋಡಿ ಉಂಟು
ಯಾವ ಪ್ರಸಂಗದಲ್ಲೂ ಇಲ್ಲ ನೀವು ಚಪ್ಪೆ ಸಂಕ್ರಾಂತಿ ಇನ್ನೊಂದು ಪ್ರಸಂಗ ಏನ್ ಮಾಡೋಣ ನೀ ಇರುವ ಪ್ರಸಂಗದಲ್ಲಿ ಬಿಟ್ಟರೆ ಮತ್ತೆ ಬೇರೆ ಪ್ರಸಂಗ ಅಂತ ಉಂಟು ಮದ್ವೆಯಾಗಾಯ್ತು ಬಿಡಿ ಆಯ್ತಾ ಸ್ವಾಮಿ ಇವತ್ತಾಗಲ್ಲ ಆ ವಿಜಯನನ್ನ ಕೊಂದು ಬಂದ್ರಲ್ಲ ಬೇಕಾಯ್ತು ಅವನ ಹೆಡತಲೆ ತುಳಿಬೇಕಿತ್ತು ಸ್ವಾಮಿ ನನ್ನ ಮಗನನ್ನ ಕೊಂದಲ್ಲವೇ ಈಗ ಹೇಗಾಯ್ತು ಈಗ ಹೇಗಾಯ್ತು ಅವನ ಸಂಹಾರ ಮಾಡಿ ವಿಜಯ ವಧುವನ್ನ ಬಂದು ಬರಿಸಿ ಬಂದಂತ ನಿನಗೆ ವಿಜಯ ದಾರತಿ ಬೆಳಗುವೆ ವಿಜಯ ಗೀತೆಯ ಹಾಡುವೆ ಒಬ್ಬನಿಲ್ಲ ನನ್ನ ಮುಖದ ಮೇಲೆ ಆಚೆ ಬಂದೋಯ್ತು ಸ್ವಾಮಿ ಹೇಗಾಯ್ತು ಯುದ್ಧ ಹೋಗುವ ಕಾಲಕ್ಕೆ ಅವನು ಭಯಗೊಂಡ ಮೇಲೆ ಈಗ ನಮ್ಮ ಪ್ರಶ್ನೆ ಯಾಕೆ ಆದ್ರೂ ಹೇಳುವುದಕ್ಕೆ ಬೇಕಾಗಿ ಅವ್ ಯುದ್ಧ ಮಾಡ್ತೆ ಈಗ ಹೋದವ್ ನಾನಲ್ವಾ ಹೇಳ್ಬೇಕಾದವ್ ನಾನಲ್ವಾ ನಿಮ್ ಮಕ್ಕಳ ಎಲ್ಲ ಹೇಳಿ ಮುಗಿಸಿ ಆಯ್ತಲ್ಲ ನಿಮ್ ಮುಖ ನೋಡ್ರೆ ಗೊತ್ತಾಗ್ತದೆ ನೀವು ಮದುವೆಯಾಗಿ ಬಂದ್ರಿ ಅಂತ ನಿಜವಾಗಿ ಸಂತೋಷ ಆದದ್ದು ಹೇಗಾಯ್ತು ಹೋಗಿದ ಮೇಲೆ ಮುಗಿಸದೆ ಬರ್ತೇನೆ ಒಳ್ಳೆ ಕೆಲಸ ಮಾಡ್ತಾನ ನಿರೀಕ್ಷೆ ಮೀರಿ ಹೌದಾ ನನಗೆ ವಿಶ್ವಾಸ ಇತ್ತು ಯಾವಾಗ ನನ್ನ ಮಗಳನ್ನೇ ಮದುವೆಯಾಗಿ ಧರಿಸಿಕೊಂಡನು ಇನ್ನೊಮ್ಮ ನಿರೀಕ್ಷೆ ಮೀರಿ ಕೆಲಸ ಮಾಡ್ತಾನೆ ಕೆಲವು ಗಂಡಂತೆ ಏನು ಗೊತ್ತುಂಟ ಈ ಮದುವೆ ಆದ ಮೇಲೆ ಹೆಂಡತಿಯ ಸನಿಹದಲ್ಲಿ ಇರುವಾಗ ಒಂದು ಅಭಿನಯ ಹೊರಗೆ ಹೋದ್ಮೇಲೆ ವಾಸ್ತವ ಹೆಂಗತ್ತಿ ಇರುವ ಒಳ್ಳೆ ಕೆಲಸ ಮಾಡ್ತಾರೆ ಬೇರೆಯವ್ರು ಹೆಂಗಸರು ಕಂಡ್ರೆ ಕೆಲಸ ಮಾಡುದಿಲ್ಲ ಇಲ್ಲ ನೀವ್ ಹೇಗೆ ಹೆಂಡತಿ ಇದ್ರೆ ಕೆಲಸ ಮಾಡುದಿಲ್ಲ ಅದಲ್ಲ ನಾ ಹೇಳ್ತು ಹಾಗಲ್ಲ ಅಂದ್ರೆ ಈಗ ಒಂದು ಮಾತು ಉಂಟು ಏನು ಹೆಣ್ಣು ಸ್ಫೂರ್ತಿದಾಯಕ ಚೈತನ್ಯ ಹೌದು ಗಂಡು ಜಡ ನೋಡ್ರಿ ಗೊತ್ತಾಗ ಹೆಂಡತಿ ಅನ್ನುವ ಪ್ರಶ್ನೆ ಬರುವುದಿಲ್ಲ ಹೆಣ್ಣು ಎನ್ನುವ ಪ್ರಶ್ನೆ ಬರುತ್ತದೆ ಅದು ನನಗೆ ಸಂಬಂಧಪಟ್ಟದ್ದಲ್ಲ ಮತ್ತೆ ಲೋಕಕ್ಕೆ ಸಂಬಂಧ ಹೊರತಾಗಿ ಹೇಳಿದ ನಾನು ಈಗ ನೀವು ಏನು ಮಾತಾಡೋ ನನ್ನ ಅಪಾರ್ಥ ಇಲ್ಲ ಇಲ್ಲಪ್ಪ ಹಾಗಾಗಿ ಯುದ್ಧ ಹೇಗಾಯ್ತು ಯುದ್ಧ ಹೇಳ್ತಾನೆ ಎಲ್ಲ ಕಿವಿಯಾಗಿದೆ ಹೌದೌದು ಆ ಪಾರ್ಥನ ಸಾವಿನ ಕಥೆಯನ್ನ ಒಂದು ರೋಚಕವಾಗಿ ನಾವು ಹೋಗಿರಲ್ವ ಹೋಗಿ ಅಗ್ನಿ ನಿಂತ ಅಗ್ನಿ ಉರಿದ ಏನು ಉರಿದು 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 ಮೊದಲೇ ಗೊತ್ತಿತ್ತು ಅಂದ್ರೆ ಉರಿದ ಅಂತ ಭಯಂಕರ ಉರಿದ ಅವನು ಸರಿಯಾಗಿ ಉರಿದ ಅಂತ ಎಲ್ಲವೂ ಕತ್ತಲು ಅದೇ ತಪ್ಪಲ್ಲಿ ತಪ್ಪು ಕರೆಕ್ಟ್ ಆಗಿ ತಪ್ಪಾಗಿ ಹೋಗ್ತದೆ ಅಂತ ನೀವು ಮುಗಿಸ್ಬೇಡ ನಾ ಹೇಳ್ತೇನೆ ಇಲ್ಲ ಅವ ಉರಿದು ಹೋಗಿ ನಿಂತನ ಪಾರ್ಥ ಬಂದು ಪಾದಕ್ಕೆ ಉರಿದು ಹೋಗಿ ನಿಂತನೋ ಅಥವಾ ಉರಿಯುತ್ತಾ ನಿಂತನೋ ಇಲ್ಲ ಉರಿತ ಹೋದ ಯಾಕಂದ್ರೆ ಉರಿ ಹೋದ್ಮೇಲೆ ಪ್ರಯೋಜನ ಇಲ್ಲ 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 ಮತ್ತೆ ಬೆಂಕಿ ಗುಣ ಏನು ಗೊತ್ತುಂಟ ಉರಿಯುತ್ತ ಹೋಗುದು ಬೇರೆ ಉರಿಯುತ್ತ ನಿಲ್ಲೋದು ಬೇರೆ ಉರಿದು ಹೋಗುದು ಬೇರೆ ಉರಿದು ಹೋಗುದು ಬೇರೆ ಇದು ಯಾವ್ದಾಯ್ತು ಇದು ಉರಿದು ಹೋದ ಉರಿದು ಹೋದ್ನ ಉರಿದು ಹೋದ ಹೋಗಿ ನಿಂತ ಅರ್ಜುನ ಒಂದು ಪಾದಕ್ಕೆ ನಿಂತ ಇದೆಯ ಸರಿಯಾದ ಕಾಲ ಅವನ ಹೆಡತನಿತ್ತು ನಾನು ಅವನ ಪಾದಕ್ಕೆ ಬಿದ್ದಾಗ ಅಗ್ನಿನು ನೋಡ್ಲಿಲ್ಲ ಯಾರನ್ನು ನೋಡ್ಲಿಲ್ಲ ಅರ್ಜುನ ತಲೆನ ನೋಡ್ತೇನೆ ಲಕ್ಷ ಒಂದು ಲಕ್ಷ ಗಟ್ಟಿಯಲ್ಲಿಟ್ಟೆ ಕೇಳಿ ಯಾಕೆ ಇರಬೇಕು ಅಂತ ನಾವು ಯಾವುದನ್ನು ಬಯಸ್ತೇವೆ ಅದರ ಬಗ್ಗೆ ನಮ್ಮ ದೃಷ್ಟಿ ಇರಬೇಕು ಹಿಂದೆ ಅದೇ ಅರ್ಜುನ ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ಗುರುಗಳು ಕೇಳಿದಾಗ ಪಕ್ಷಿಯ ತಲೆ ಮಾತ್ರ ಕಣ್ಣು ಮಾತ್ರ ಕಾಣ್ತಾ ಉಂಟು ಅಂತ ಹೇಳಿದಂತೆ ಹೌದೌದು ಅಂತವ ತಲೆ ನೋಡಿ ಸರಿ ಆಯ್ತು ನೀವು ತಲೆ ಯಾರು ನೀವು ನೋಡ್ತಾ ಇದ್ದೇ ಇಲ್ವಾ ನಾನು ಹೊಡಿಲಿಕ್ಕೆ ಒಂದು ನಿರೀಕ್ಷೆಯಲ್ಲಿದ್ದೆ ಯಾಕೂ ಅಳಿ ಕಡಿತಾನೆ ಅಂತ ಹಾಕಿದೆ ಅದು ಕಡಿಯುತ್ತಾನೆ ಅಂತ ಯೋಚನೆ ಮಾಡುತ್ತಾ ಇರುವಾಗ ಕಡಿಯುತ್ತಾನೆ ಅಂತ ಯೋಚನೆ ಮಾಡುತ್ತಿರುವಾಗ ಈ ಅಗ್ನಿ ಶಾಂತನಾಗಿ ತೊಂದರೆ ಇಲ್ಲ ಒಬ್ರು ಕುಳಿತಾಗ ಒಬ್ರು ಶಾಂತ ಆಗ್ಬೋದು ಶಾಂತನಾದ ಪರಿಣಾಮ ಏನಾಯ್ತು ಪರಿಣಾಮ ಪಾದಕ್ಕೆ ಬಿದ್ದ ಇಲ್ವಾ ಶರಣಾದ ಯಾರು ಅರ್ಜುನ ಅರ್ಜುನ ಶರಣಾದ ಅಂದ್ರೆ ಅಗ್ನಿದೇವನಿಗೆ ಶರಣಾದ ನಮ್ಮ ಅಳಿಯವ ಹೌದು ಮಂಗನಿಗೆ ಶರಣಾಗಿ ನಮ್ಮನ್ನ ಉತ್ತರಿಸಬೇಕು ಅಂತ ಬೇಡಿಕೊಂಡ ಆಗ ಆದಿ ತಪ್ಪ ನಾವು ಬಂದದ್ದೇ ಅದಕ್ಕೆ ಯಾರು ಹೇಳಿದ್ದು ನಿಮ್ಮ ಅಳಿ ಅಗ್ನಿ ನಿನ್ನ ಅಳಿ ಅಗ್ನಿ ಅವನು ಅವನಿಗೆ ಹೋಗುವಾಗ ನೀವ್ ಏನ್ ತಿಳಿಸ್ರಿ ನಾ ಎಂತ ಇಲ್ಲ ಎಲ್ಲ ನೀನೇ ಏನ್ ತಿಳಿಸಿದ್ರಿ ಎಂತ ತಿಳಿಸಿಲ್ಲ ಮತ್ತೆ ಹೋಗುವಾಗ ಸರಿ ಇದ್ದಲ್ಲ ಹೋದ್ಮೇಲೆ ಸರಿ ಇದ್ದ ಗಟ್ಟಿ ನಿಂತ್ಕೊಂಡಿದ್ದಪ್ಪ ಹೇಳಿ ಆಮೇಲೆ ಹೆದರಿ ಬೇಡ ಅಂತ ಹೇಳಿದ ಆದೀತು ಅಂತ ಹೇಳಿ ಆಯ್ತು ಈಗ ನಾನು ನಿಜವಾಗಿ ನಮ್ಮ ಮಾವ ಕರೆದುಕೊಂಡು ನೀಲಧ್ವಜನ ಕರೆದುಕೊಂಡು ಬರುವುದಕ್ಕೆ ಕಾರಣ ಪ್ರಾಮಾಣಿಕವಾಗಿ ಯುದ್ಧದಲ್ಲಿ ಸೋತ ಅವರು ನಿನಗೆ ಶರಣಾಗತಿಯಾಗಿ ಆಗುವುದಕ್ಕೆ ಬಂದಿದ್ದಾರೆ ಅಂತ ಹೇಳ್ದ ಅಷ್ಟೊತ್ತಿಗೆ ನಾನು ಕರೆದ ಆ ಮೂಲಕ ಹೇಳಿ
ನೀವೇನ್ ಹೇಳಿ ನಾನು ಅವ ಮೂರ್ತ ಅಷ್ಟವ ನೀವೇನ್ ಹೇಳಿ ಅವ ಹೇಳಿ ಅಳಿಯವ ಮನೆ ತೊಳಿಯವ ಅವನಿಗೆ ಸ್ವಾಭಿಮಾನ ಇಲ್ಲ ಇಲ್ಲ ನಾನು ಮೊದಲು ಹೇಳಿದಂತೆ ನಿಜವಾಗಿ ಯುದ್ಧ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತ ನಾ ಶರಣ ನೀ ಕಳಿಸುದ ಎಂತದ್ದು ನನಗೆ ಗೊತ್ತಿದ್ದ ಹೊತ್ತು ಇಷ್ಟು ಮಾಡಬೇಕು ಅಂತಲೇ ಹೊತ್ತು ಈಗ ಹೇಳ್ತೇನೆ ತೊಲಗೋ ಇಲ್ಲಿಂದ ನಿನ್ನ ಅವಶ್ಯಕತೆ ಇಲ್ಲ ನಮ್ಮಿಬ್ಬರ ಸಂಬಂಧ ಇವತ್ತಿಗೆ ಮುಗಿತು ಅಂದ್ರೆ ನೀವು ಗಂಡ ಅಲ್ಲ ಅಲ್ಲ ನಾ ಹೆಂಡತಿಯ ಅಲ್ಲವೇ ನೀ ಎಂದ ಹೆಂಡತಿಯ ನೀನು ಒಂದು ಹೆಂಡತಿ ಯಾವ ಗಂಡಿಗೂ ಇಂತ ಹೆಂಡತಿ ಸಿಕ್ಕ ನೆನಪಿಟ್ಕೊಂಡಿದ್ದೀನಿ ನೆನಪಿಟ್ಕೊಂಡು ಹೇಳಬೇಕು ಗಟ್ಟಿ ಹೇಳ್ತೇನೆ ತೊಲಗು ಮಮದ್ರೋಹದಿಂದ ಗಂಡನೂ ಅಲ್ಲ ಹೆಂಡತಿಯೂ ಅಲ್ಲ ಅಂತ ಕೇಳುವಷ್ಟು ಸುಲಭಲ್ಲ ನಮಗೆ ಅಂತ ಮದುವೆಯೂ ಅಲ್ಲ ಅಂತ ಪದ್ಧತಿಯೂ ಅಲ್ಲ ಏನ್ ನೀ ಹೆಂಡತಿಯಲ್ಲ 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 ಮೂರ್ ಸರಿ ಹೇಳ್ಬಿಟ್ಟು ಅವ್ರಿಗೆ ಆ ಪದ್ಧತಿ ಅಲ್ಲ ಮೂರನೇ ತಳಹದಿ ಮೇಲೆ ಮದುವೆ ಆಗಿದ್ದು ಅಲ್ಲ ನೀ ಹೆಂಡತಿ ಹೋದ್ ಹೆಂಡತಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದೀರಿ ನೀವು ತಪ್ಪ ಬದಿ ತುಳಿದಿದ್ದೀರಿ ನಮ್ಮ ಧರ್ಮದಂತೆ ಮದುವೆ ಆಗಿರ್ತಾವ ಮಾಂಗಲ್ಯ ಕಟ್ಟಿದ್ದೀರಿ ಏನು ಹೋಗು ಅಂದ್ರೆ ಹೋಗ್ಬೇಕ ಮದುವೆ ಮಾಡಿ ಕೈ ಎತ್ತಿ ಕೊಡುವ ನಿನ್ನ ಅಪ್ಪ ಏನ್ ಹೇಳಿದ್ದ ನನ್ನ ಮಗಳನ್ನ ನೀನು ರಕ್ಷಿಸಬೇಕು ಪ್ರಸಂಗ ನೋಡಿದ್ರೆ ನನ್ನ ನೀ ರಕ್ಷಿಸಬೇಕು ಲಕ್ಷ್ಮೀನಾರಾಯಣರಂತೆ ಇರಿ ಅಂದ್ರೆ ಎಂತದ್ದು ಕೇಳ್ತೀಗೆ ಹೇಳು ಹೆಸರು ಮದುವೆ ಆಗಿದ್ದು ಲಕ್ಷ್ಮಿ ಹೆಸರು ಮೊದಲ ನಾರಾಯಣ ಹೆಸರು ಮೊದಲ ಲಕ್ಷ್ಮೀನಾರಾಯಣ ಅಂತ ಹೇಳ್ಬಿಟ್ಟು ನಾರಾಯಣ ಲಕ್ಷ್ಮಿ ಯಾರು ಹೇಳುದಿಲ್ಲ ಲಕ್ಷ್ಮೀನಾರಾಯಣ ಹಾಗಾಗಿ ಲಕ್ಷ್ಮೀನಾರಾಯಣ ಅಂದ್ರೆ ನಾ ಮುಂದೆ ನೀವ್ ಹಿಂದಿ ಹೇಳಿ ನಿನ್ನ ಅಪ್ಪ ಹಾಗೆ ಹೇಳ್ದ ಅಪ್ಪ ಹೇಳಿದಾಗೆ ಅರ್ಥ ಮಾಡ್ಬೇಕು ನಾವಾಗ ಈಗ ಈ ಸಪ್ತಪದಿ ತುಳಿಯುವಾಗ ನೀನ್ ಕೈ ಹಿಡ್ಕೊಂಡು ಹೋದಲ್ಲ ನಾ ಹಿಂದ ನೀ ಮುಂದ ಸಪ್ತಪದಿ ತುಳಿಯುವಾಗ ನೀ ಹಿಂದೆ ಬದುಕಿನಲ್ಲಿ ಮುಂದೆ ಅಂತ ಆಗುದಿಲ್ಲ ಈಗ ನಾನು ತೀರ್ಮಾನಕ್ಕೆ ಬಂದಾಯ್ತು ನನ್ನ ಹೆಂಡತಿಯಾಗಿ ನೀನು ಇವರೇ ಬದುಕಲಿಲ್ಲ ಇಷ್ಟು ದಿವಸ ಇದ್ದ ಮಗನನ್ನು ಕಳ್ಕೊಂಡೆ ಅಪುತ್ರಸ್ಯ ಗತಿ ನಾಸ್ತಿ ಪುತ್ರನಿಲ್ಲದವರಿಗೆ ಗತಿ ಇಲ್ಲವಂತೆ ಮಗ ಹುಟ್ಟಿದ್ದ ನನಗೆ ಗತಿ ಇಲ್ಲದಿದ್ದ ಅಲ್ಲ ಈಗೂ ಕೊಟ್ಟು ಅಣಿತೇನೆ ನೀ ಎಂತ ಕುಡುದಿಲ್ಲ ಏನು ಕುಡುದು ಬೇಡ ನಿನ್ನ ಸಂತಾನ ಬಿಟ್ಟು ಯಾವ್ದನ್ನು ಬಯಸುದಿಲ್ಲ ಅಂದ್ರೆ ನಾನೀಗ ಈಗ ನಿನಗೆ ನಾನು ಏನ್ ಮಾಡಿದ್ದೇನೆ ಮಂಗಲಿ ಕಟ್ಟಿದ್ದೇನೆ ಹೌದು ಕಟ್ಟಿದವ ನಾನಲ್ವಾ ಹೊರದು ಬೀಸಾಡುವನು ನಾನೇ ಅಂದ್ರೆ ನಾನು ಈಗ ಮನೆಯಿಂದ ಹೊರಗೋಗ್ಬೇಕು ನೀನು ಈಗಲೇ ಹೊರಟೆ ಹಿಡಿ
ಗಂಡನಿಗೆ ಹೆಂಡತಿಯಾಗಿ ಬದುಕುವುದಕ್ಕೆ ನನಗೂ ಇಷ್ಟ ಉಂಟು. ಆದ್ರೆ ಗಂಡ ಗಂಡನಾಗಿ ಇರಬೇಕು. ತನ್ನ ಹೆತ್ತ ಕವಳನ್ನ ಕೊಂದಂತ ವಿರೋಧಿ ಒಟ್ಟಿಗೆ ಸಂಬಂಧ ಬಯಸಿದ್ದಾನೆ ಅಂತ ಆದ್ರೆ ಅವನೊಟ್ಟಿಗೆ ಅವನಲ್ಲಿ ಶರಣಾಗ್ತಾನೆ ಅಂತ ಆದ್ರೆ ಅಂತ ಗಂಡಿನ ಹೆಂಡತಿಯಾಗಿ ಬದುಕುವುದಕ್ಕೆ ನನಗೂ ಇಷ್ಟ ಇಲ್ಲ. ಬೇಕಾಗಿಲ್ಲ, ನನಗೂ ಬೇಡ. ನಾನು ಮದುವೆಯಾಗುವ ಕಾಲಕ್ಕೆ ನೀವು ಒಳ್ಳೆ ಗುಣಸ ಅಂತ ತಿಳ್ಕೊಂಡಿದ್ದೆ, ನೀವು ಒಳ್ಳೆ ಮಾಡಿ ಅಂತ ಹೇಳ್ಕೊಂಡಿ. ನಿಮ್ಮಂತ ಗಂಡಿನೊಟ್ಟಿಗೆ ಹೆಂಡತಿಯಾಗಿ ಬದುಕಂತಲೂ ಈ ಮರೆ ಬಿಟ್ಟು ಹೊರಡುವುದೇ ಲೇಸು. ನಿನ್ನಂತ ಹೆಂಡತಿಯೊಟ್ಟಿಗೆ ಬದುಕಿದ್ದಕ್ಕಿಂತಲೂ ಹೆಂಡತಿ ಹೇಳಿದ್ರೆ ಒಳ್ಳೇದು. ನನಗೆ ಒಬ್ಬಿನೇ ಬರ್ತದೆ ಎಲ್ಲ ಗಂಟ ಕೂತ್ಕೊಳ್ಳು. ನಿನ್ನ ಕೇಳಿ ಅಲ್ಲ, ನಿನ್ನ ಕೇಳಿ ಅಲ್ಲ, ಹೋಗುವುದಕ್ಕೆ ದಾರಿ ಬಿಡ್ಬೇಕಲ್ಲ. ದಾರಿ ಹುಡ್ಕೊಂಡು ಹೋಗಿ ಹೋಗಿ ಹೋಗಿ. ಏನ್ ನನ್ಗೆ ಇದೊಂದೇ ಮನೆಯ? ಹೋಗು ಅಂದ್ರೆ ಬೇಸರ ಆಗ್ಬೋದು. ನಿವರ್ಸ್ ಎಷ್ಟೊಂದು ಸಾಹಿತ್ಯ ಬೇಡ ಅಂತ ಸುಮ್ಮನಿದ್ದೆ ನಾನಿದ್ದು. ಒಂದು ಕ್ಷಣವೂ ನಾ ನಿಲ್ಲುವುದಿಲ್ಲ. ನನಗೂ ಹೇಳುವುದಕ್ಕೆ ಕೇಳುವುದ ಅದೇ ಪದೇ ನಿಲ್ಲುವುದಿಲ್ಲ ಅಂದ್ರೆ ನಿಲ್ಲು ಮನಸ್ಸು ನಿನ್ಗೆ ಅಷ್ಟೆಲ್ಲ ರಗಳ ಬೇಡ ನಿಮ್ದು. ಹೋಗೆ ಹೋಗೆ ನೋಡಿ, ಒಮ್ಮೆ ಏರಿಸು ಸ್ವರ ಮತ್ತೆ ಇಳಿಸಿ ಬನ್ನಿ. ಹೋಗಿ ಹೋಗ್ತೇನೆ. ಯಾವುದು ನಿನ್ನ ನಿಮ್ ನಿಮ್ ಮನೆಯದ ನಿಮ್ಮ ಅಪ್ಪರ ಮನೆಯದಲ್ಲ, ಇದೆಲ್ಲ ತೆಗೆದು ಇಟ್ಟು ಹೋಗ್ಬೇಕು. ನೀನು ನಿನ್ನಂತವಳಿಗೆ ಅತಿಶ್ರದಿ ಮತ್ತೆ ಯಾವ ಜಾತಿ ಕಳಿಸಿಲ್ಲ ಈಗ. ಹಾಕಿದ ಆಭರಣವನ್ನು ಬಯಸುವಂತ ಆಭರಣ ಕೊರತೆ ಇದ್ದಲ್ಲ ನಿನ್ನ ಸುತ್ತಿಗೆ, ನಿನ್ನ ಅಹಂಕಾರಕ್ಕೆ, ನಿನ್ನ ದೂರ ಅಹಂಕಾರಕ್ಕೆ. ಯಾವ ಗಂಡು ಒಬ್ಬ ಹೆಣ್ಣನ್ನ ಅನಾಥನನ್ನಾಗಿಸಿ ದಾರಿಯ ಮೇಲೆ ಹಾಕುವುದಿಲ್ಲ. ಆದ್ರೆ ಈ ಗಂಡು ಕೊಟ್ಕೊಂಡು ಹೆಂಡತಿ ಅನಾಥ ಮಾಡ್ತಾರೆ. ಯಾವ ಹೆಂಡತಿಯು ಬೇಕಾ ಅಲ್ಲ, ಇಂಥ ಹೆಂಡತಿ ಬೇಕಾ? ಯಾವ ಹೆಂಡತಿಯು ಗಂಡನನ್ನ ಇಷ್ಟು ಅಸಡ್ಡೆಯಾಗಿ ಕಾಣುವುದಿಲ್ಲ? ಏನ್ ನಾ ಕೆಲಸದ ಅವನ ಅದಕ್ಕಿಂತಲೂ ಕಡೆ. ಆದ್ರೂ ನಾನು ಮದುವೆ ಆಗಿದ್ದೇನಲ್ಲ, ನಾನು ಇನ್ನೂ ಅಲ್ಲ ಪಕ್ಕರಿಗೆ ಮಲ್ಕೊಳ್ಳಿ ಅಲ್ಲ ಏನಿಲ್ಲ. ನಮಗೊಂದು ಬಿಟ್ಟೆ ಇಷ್ಟು ವರ್ಷ ಬಾರಿಸಿದ ಹೆಣ್ಣಂತ ಬಾರಿಸಿದ ನೀವು ಯಾರಿದೆ ಗೊತ್ತಾಯ್ತಲ್ಲ. ಬಂಗಾರದಂತ ನನ್ನ ಮಗ ಹೋಗಿದ್ದಾನೆ, ಮತ್ತೆ ಈ ಬಂಗಾರ ಬೇಕಾ ನನಗೆ? ಈಗ ಗೊತ್ತಾಯ್ತು ನಿಂಗೆಲ್ಲ ಮಂದಿರ ಹೋಗ್ಬೇಕಾಗ್ಲಿ ಕೇಳಿದೆ ನೀನು. ನೀನೊಪ್ಪ ನೀನೊಪ್ಪ ಅಂದ್ರೆ ನನ್ನ ಮಗ ಸಾಯ್ತಿರ್ಲಿಲ್ಲ. ನೀವು ಕಳಿಸಲ್ವ ನೀವು ನೀವು ಹೋಗಿ ಹೋರಾಟ ಮಾಡ್ಲಿಕ್ಕೆ ಆಗುದಿಲ್ಲ ನನಗೆ. ನೀವು ಮಗನ ಚಿತೆಯ ಅಥವಾ ಹೆಣದ ಚಿತೆಯ ಬೆಂಕಿ ಆಡುವ ಮೊದಲೇ ವಿರೋಧಿ ಒಟ್ಟಿಗೆ ಸಂಧಾನ ಮಾಡುವ ಏ ಬಂಡ ಅಪ್ಪ. ಈ ಜಂಗಲ್ ಸುಧಾರಿಸುವುದಿಲ್ಲ ನೀನು. ದಯಮಾಡಿ ಬೇಡ್ಕೊಳ್ತೇನೆ ದೇವರಲ್ಲಿ, ಇಂಥ ಹೆಣ್ಣೊಂದು ಯಾವ ಗಂಡರಿಗೂ ಸಿಕ್ಕಿದ್ರೆ ಸಾಕು. ನಾನು ಭಗವಂತನ ಬೇಡ್ಕೊಳ್ತೇನೆ ಅಯ್ಯೋ ಈ ಲೋಕದ ಯಾವ ಮಕ್ಕಳಿಗೂ ಇಂತ ಪುಕ್ಕಲು ತಂದೆ ಬೇಡ. ಅದು ಅದು ಮಾಡಿದ್ ನೀನು. ನಾನಲ್ಲ ನನ್ನ ಚಿತ್ರಣ ಹಾಳು ಮಾಡಿದವಳೆ ನೀನು. ಅಲ್ಲಿ ಎಷ್ಟು ಕಟ್ಟಿ ತಗೊಂಡಾಯ್ತಲ್ಲ ಸರಿ ಅಲ್ಲ. ಇದು ಬೇಕಾ ಮತ್ತೆ ಇದು ಬೇಕಾ ಹೇಳ ನಿರ್ಲಿ ಕೊಂಡು ಹೋಗು ಮತ್ತೆ ಎಂತ ಇರ್ಲಿ ಇದು ಇಲ್ಲ ನಾಳೆ ಕೇಳ್ತಾರೆ ಕೇಳ್ತೇನೆ ಅವರಿಗೆ. ಎಂತ ಸಂರಕ್ಷಣ ಭರಿತವಾದ ಹೆಣ್ಣು ನೀನು, ತೊರಳಲ್ಲಿ ಮಾಂಗಲ್ಯ ಕಾಣ್ತವ ಯಾಕಮ್ಮ ದಾರಿ ಮೇಲೆ ಬಿದ್ದೆ ಅಂತ ಕೇಳ್ತಾರೆ. ಹೇಳ್ತೇನೆ ಇದು ಕಷ್ಟದ ಸಾಮಾನ್ಯದವಲ್ಲ, ಆಯುಷ್ಮತಿ ಅಧಿಕಾರಿ ಬಂಡ ಗಂಡಸು ಕಟ್ಟಿದಂತ ಮಾಂಗಲ್ಯ ಹೇಳ್ತೇನೆ. ಇದೇ ಬುದ್ಧಿ ನಿನ್ ಮೊದ್ಲಿ ತೆಗೆದಿದ್ರೆ ಶಾಶ್ವತ ಇರ್ತಿತ್ತು. ಯಾರು ನಿನ್ನ ಪ್ರಚಾರಿಗೆ ಆಗೋಷ್ಟಾಗಾಯ್ತು. ಇವಳನ್ನ ನೋಡು ಗಂಡನ ಬೈಕೊಂಡು ಇಷ್ಟು ದಿವಸ ಈಗ ನೋಡಿ ಪರಿಸ್ಥಿತಿ ನೋಡಿ ನೋಡಿ ಅಂತ ಹೇಳ್ತಾರೆ. ನೋಡಿ ನನಗೂ ಹೇಳಲಿಕ್ಕೆ ಹೇಳಿಗುಂಟು. ನಾನು ಯಾವ ಕಾಲಕ್ಕೂ ಹಠವನ್ನ ದ್ವೇಷವನ್ನ ಬಿಡಲಾರೆ, ಬಿಡುವುದಕ್ಕೆ ಒಪ್ಪುವುದಿಲ್ಲ. ಪಾರ್ಥನ ತಲೆ ಕಡಿಯುವ ತನಕ ನಾನು ನಿದ್ರೆ ಮಾಡುವುದಿಲ್ಲ. ನಿನ್ನ ಪಾರ್ಥನ ತಲೆ ಭೂಮಿ ಉರುಳಬೇಕು. ಅಲ್ಲಿವರೆಗೂ ಈ ಜ್ವಾಲೆಯ ಹೋರಾಟ ಉಂಟು 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 ಉಂಟು. ನಿನ್ನ ಈ ಸಿಟ್ಟು ನಿನ್ನ ಹಠವೇ ನಿನ್ನ ಅಹಂಕಾರವೇ ನಿನ್ನ ಅವನತಿ ಕಾರಣ ಆಗ್ತದೆ. ನನಗೆ ಹೇಳಲಿಕ್ಕೆ ಹೇಳಿಕ್ಕೆ ಅಪ್ಪ ಮನೆ ಉಂಟು.
ಅದೇ ನನಗೊಬ್ಬ ಅಣ್ಣ ಇದ್ದಾನೆ, ನಿನಗೆ ಇದು ಸೊಕ್ಕೆ ಅದೇ ಏನು ಅಪ್ಪನ ಉಂಟು ಅಣ್ಣ ಇದ್ದಾನೆ ಅಂತ ಅಂದ್ರೆ ಪ್ರಾಮಾಣಿಕ ಗೌರವ ಭವಿಷ್ಯ ನಿನ್ನ ಈ ಅವತಾರ ನೋಡ್ಲಿಲ್ವೇನ ನೀವು ಹೇಳುದ್ ನೋಡ್ರಿ. ಅಪ್ಪನ ಮನೆ ಗಟ್ಟಿ ಇರುವ ಹೆಣ್ಣು ಮಕ್ಕಳು ತರಬಾರ್ದು ಅಂತ ಹೇಳುವ ಮುಟ್ಟಪ್ಪ. ಅದು ನಾ ಪೂರ್ತಿ ಹೇಳುದಿಲ್ಲ, ಎಲ್ಲರೂ ಅಂತವ್ರಲ್ಲ. ನೀನು ಕೋಟಿ ಕೋಟಿ ಒಪ್ಪಳು ಹೋಗ್ತೀನಿ ಹೋಗ್ತಾ ಇದ್ದ ಬೇಕಾಯ್ತ ಗಟ್ಟಲ್ಲ ಹೋಗ್ತದೆ ನೋಡು. ನಿಮ್ಗೊಂದ್ಸಲ ಯಾವ್ದು ಆಸೆ ಬಿಟ್ಟು ಹೋಗ್ತದ? ಅದು ಗಂಡು ಜಡ ಹೆಣ್ಣು ಚೇತನ ಬಂದ್ಬಿಟ್ಟು ಒಪ್ಕೊಳ್ಳಿಕ್ಕೆ. ಏನು ಈ ಅಭಿನಯ ಏನು ತಿಳ್ಕೊಂಡೆ? ಅದೇ ಹಾ ಒಪ್ಕೊಳ್ತೇನೆ. ಅಲ್ಲ ಮೊದಲು ಕಾಲಕ್ಕೊಂದು ಒಪ್ಕೊಳ್ಸ್ಬಿಡುವ. ಸರಿ ನೋಡೆ, ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಈಗ ಆಗ್ತದೆ. ನಾ ಹೀಗೆ ಅಭಿನಯ ಮಾಡಿದ ಯಾಕೆ ಗೊತ್ತುಂಟ? ಇದು ಅಭಿನಯ ಮೊದ್ಲಿತ್ತು, ಇವತ್ತಿಲ್ಲ ಅಂತ ಹೇಳಿ. ನಾನು ಒಬ್ಬಳೆ ಹಾಗೆ ಹೋಗು ಸರಿ ಆಗ್ತದ ಹೇಗೆ ಮಗಳನ್ನು ಕಳ್ಕೊಂಡಿದ್ದೀವಲ್ಲ, ನಾನು ಒಬ್ಬಳೆ ಹೋದ್ರೆ ಪ್ರಪಂಚ ನೋಡುವ ದೃಷ್ಟಿಯೇ ಬೇರೆ ಅಲ್ವ ಹೇಳಿ. ನಾಳೆ ಕಂಡವ್ರು ಏನೋ ಅಡಿಕೊಳ್ತಾರೆ ಒಲ್ಲವು, ಏನೋ ದುಡುಕಿ ಮಾತಾಡಿಬಿಟ್ಟೆ. ಮೊದಲು ದುಡುಕಿ ಕುದುರೆಯನ್ನು ಕಟ್ಟುವಂತ ಮಗನಿಗೆ ಪ್ರೋತ್ಸಾಹ ಮಾಡ್ತೆ, ಆಮೇಲೆ ಮಗನನ್ನು ಕಳ್ಕೊಂಡಂತ ಚಿಂತೆಯಲ್ಲಿ ದುಃಖದಲ್ಲಿ ನಿಮಗೆ ಬಾಯಿಗೂ ಅನ್ನಂತೆ ಬೈದೆ. ನಾ ಬೈಬಾರ್ದಿತ್ತು, ನಾ ಬೈಬಾರ್ದಿತ್ತು, ಬೈದ್ಬಿಟ್ಟೆ. ನಾ ಮಾಡಿದ್ದೆಲ್ಲ ತಪ್ಪು ಅಂತ ಹೇಳುವುದಿಲ್ಲ, ಇದು ಮೊದಲೇ ಗೊತ್ತುಂಟು. ಇಷ್ಟು ವರ್ಷ ಕಂಡ ಆಯ್ತು, ನೀ ಮತ್ತೆ ಅಭಿನಯ ನಾನು ಕಲ್ಸ್ಕೊಳ್ಬೇಡ. ಎಲ್ಲಿಯಾದ್ರೂ ಹೋಗಿ ಏನಾದ್ರೂ ಮಾಡಿ ಆತನ ಗುಂಡ ಮುಂಡವನ್ನ ಬೇಲೆ ಮಾಡದೆ ಇದ್ರೆ ನಾನು ಜ್ವಾಲೆಯೇ ಅಲ್ಲ, ಜ್ವಾಲೆಯೇ ಅಲ್ಲ, ಜ್ವಾಲೆಯೇ ಅಲ್ಲ. ಭಾರತದ ಲುಂಡ ನೋಡು, ಹುಡುಕುದು ತಿಂತಾ ಸುತ್ತು ಬರ್ತಾ ಇದ್ರು, ಎಲ್ಲರೂ ಸುತ್ತು ಸುತ್ತು ಬರ್ತಾನೆ. ಎಷ್ಟು ವರ್ಷಕ್ಕೆ ಗೊತ್ತಿಲ್ಲ, ಆ ತಿಂಗಳಿಗೆ ನಿಮ್ಮೂರು ಉಂಟಲ್ಲ ಗೊತ್ತಾಯ್ತು.